ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆಯೋಜನೆಯಲ್ಲಿ ಪರ್ಕಳದಲ್ಲಿ ಈ ಬಾರಿ 50ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಯಾಗಲಿದೆ. ಸುವರ್ಣ ಮಹೋತ್ಸವದ ಸಂಭ್ರಮದ ಪ್ರಯುಕ್ತ 1008 ನಾರಿಕೆಗಳ ಗಣಯಾಗ ನಡೆಯಲಿದ್ದು, ಈ ಸಂದರ್ಭ ಯಾಗಶಾಲೆಯ ಚಪ್ಪರ ಕಾರ್ಯಕ್ರಮ ಮುಹೂರ್ತ ಇಂದು ನೆರವೇರಿತು. ಆಗಸ್ಟ್ 25ರಿಂದ ಸೆಪ್ಟೆಂಬರ್ 2ರವರೆಗೆ 9 ದಿನಗಳ ಕಾಲ ವಿಜೃಂಭಣೆಯಿಂದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ನಡೆಯಲಿದೆ. 9 ದಿನಗಳ ಪರ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ. ಆಗಸ್ಟ್ 24ರಂದು ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಕಾಣಿಕೆಯ ಭವ್ಯ ಮೆರವಣಿಗೆ ನಡೆಯಲಿದೆ. 27ರಂದು ನೂತನ ಭೋಜನಗ್ರಹದ ಉದ್ಘಾಟನೆ ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆ. 29ರಂದು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವ ಇದರ ಸ್ವರ್ಣ ಸಂಭ್ರಮ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೇವೆ. 50 ವರ್ಷಗಳ ಕಾಲ ನಿರಂತರವಾಗಿ ಗಣಪತಿಯನ್ನು ಇಲ್ಲಿ ಇಟ್ಟು ಅವನ ಪೂಜೆಯನ್ನು ಮಾಡಿ 50 ವರ್ಷಗಳ ಸಂಭ್ರಮವನ್ನು ನಮ್ಮ ಊರಿನ ಎಲ್ಲ ಹಿರಿಯ ಮಹನೀಯರು, ಸಜ್ಜನ ಬಂಧುಗಳು, ಮಾತೆಯರು ಸೇರಿಕೊಂಡು ಈ ಸರಿ ವೈಭವದಿಂದ ಸ್ವರ್ಣ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವು ತೊಡಗಿಕೊಂಡಿದ್ದೇವೆ. ಈ ಸ್ವರ್ಣ ಮಹೋತ್ಸವದ ಕಾರ್ಯಕ್ರಮ ಚೌತಿಯ ದಿವಸ 25ರಿಂದ 9 ದಿನಗಳ ಕಾಲ ಒಂದು ವಿಜೃಂಭಣೆಯಿಂದ ಈ ನಮ್ಮ ವಿಘ್ನೇಶ್ವರ ಸಭಾಭವನದಲ್ಲಿ ನಡೀಲಿಕ್ಕಿದೆ. ವಿಶೇಷವಾಗಿ ಈ 50ನೇ ವರ್ಷದ ಸಂಭ್ರಮಕ್ಕೆ ಒಂದು ವಿಶೇಷವಾದ ಮತ್ತು ವಿನೂತನವಾದ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಎನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸ್ಥಳೀಯ ನಮ್ಮ ಈ ಪರ್ಕಳ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮಗಳಿಗೂ ಕೂಡ ವಿಸ್ತರಿಸಿ ಎಲ್ಲ ಸಜ್ಜನ ಬಂಧುಗಳು ಇದರ ಉಪಯೋಗವನ್ನು ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ವೆಚ್ಚವನ್ನು ಸಂಪೂರ್ಣವಾಗಿ ನಮ್ಮ ಸಾರ್ವಜನಿಕ ಗಣೇಶ